ಈತನನ್ನೊಮ್ಮೆ ನೋಡಿ, ನೋಡಿದಾಗ ಪಾಪ ಅನಿಸುತ್ತೆ ಅಲ್ವಾ? ಅಂದಹಾಗೆ ಈತನ ಹೆಸರು ರವಿಪ್ರಕಾಶ್. ಈತ ಚಿತ್ರದುರ್ಗದ ಚಳ್ಳಕೆರೆ ನಿವಾಸಿ. ಊರೂರು ಸುತ್ತಿ ಮುಗ್ಧ ಜನರಿಗೆ ವಂಚನೆ ಮಾಡೋದು ಈತನ ಕಾಯಕ. ಅಂದಹಾಗೆ ಈತ ದಾವಣಗೆರೆ ಜಿಲ್ಲೆಯ ದೊಡ್ಡಬಾತಿ ಎಂಬ ಗ್ರಾಮಕ್ಕೆ ಬಂದಿದ್ದಾನೆ. ಇಲ್ಲಿನ ಜನರಲ್ಲಿ ನನಗೆ 16 ಎಕರೆ ಜಮೀನಿದ್ದು ಅದನ್ನು 6 ಕೋಟಿಗೆ ಮಾರಾಟ ಮಾಡಿದ್ದೆ. ಅದನ್ನು ಕಡಿಮೆ ಬಡ್ಡಿಯ ಹಾಗೆ ಸಾಲವಾಗಿ ನೀಡಲು ಇಲ್ಲಿಗೆ ಬಂದಿರುವುದಾಗಿ ಗ್ರಾಮಸ್ಥರಿಗೆ 3 ನಾಮ ಹಾಕಿದ್ದಾನೆ. ಅಷ್ಟೇ ಅಲ್ಲ, ಮುಂಗಡವಾಗಿ 1000 ರೂಪಾಯಿ ಪಡೆದಿದ್ದಾನೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ಬ್ಯಾಂಕ್ ಚಲನಗಳನ್ನು ಜೇಬಿನಲ್ಲಿಟ್ಟುಕೊಂಡು ತನ್ನಲ್ಲಿ ಹಣವಿದೆ ಎಂದು ನಂಬಿಸಿದ್ದಾನೆ. ಬಳಿಕ ಅದೇ ಚಲನಗಳ ಹಿಂದೆ ಸಹಿ ಮಾಡಿ ಚೆಕ್ಗಳಾಗಿ ನೀಡಿದ್ದಾನೆ. ಕೊನೆಗೆ ಈತನ ನಡೆ ಅನುಮಾನ ಮೂಡಿಸಿದಾಗ ಜನರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ. ಇಲ್ಲಿ ಬಾತಿನ ಮಕ್ಕನ್ ಕೊಟ್ಟಿದೆ ಸರ್, ಕೊಟ್ಟು ನಾನು ರಾತ್ರಿ ಬಂದು ಆಮೇಲೆ ಅಲ್ಲಿ ಹಿಂಗೆ ಗೋಪುರ ಕಡಿಸ್ನಿ ಅಡುಗೆ ಮಾಡಿಸ್ತು ಅಂತೇಳಿ ಅಲ್ಲಿ 3000 ರೂಪಾಯಿ ಇಸ್ಕೊಂಡು ಹೇಳಕ್ಕಾಗ ಅದೇ ಬಂದ್ರೆ ನಾನು ರಾತ್ರಿ ಬಂದು ಇಲ್ಲಿಗೆ ಬಂದು ರಾತ್ರಿ ನಾನೇ ಎಲ್ಲ ಹೇಳಿ ತಿಳಿಸಿದ್ದೀರಿ. ಅಲ್ಲಿ ಇದೇ ಥರ ತಡ ಊರಿಗೆ ಮೋಸ ಮಾಡ್ಕೊಂಬಂದ್ವಿ, ಒಂದು 3-4 ಊರಲ್ಲಿ ಮಾಡ್ಕೊಂಬಂದ್ವಿ ಸರ್. ನಾವು ಮತ್ತೆ ಬೇರೆ ಮಾಡಿ ಸರ್, ಅದರಿಂದ ಬೆಂಗಳೂರು ಚಲನೆ ತರ್ತಾರೆ, ಜಮೀನಕ್ಕೆ ಬರೋದು ತೋರಿಸ್ತು, ಬೆಳಗ್ಗೆ ತೋರಿಸೋದು ಅಷ್ಟೇ. ಹ್ಞೂ ಸರ್, ಇಲ್ಲಿ ಸರ್ 200 ಕೊಡ್ತೀರಿ, 300 ಕೊಡ್ತೀರಿ ಪಾಪ, 220, 110 ರೂಪಾಯಿ ಕೊಡ್ತೀರ, ನಮ್ಮ ತಗೊಂಡಿಲ್ಲ ಸರ್ ರೂಪಾಯಿ ಎಲ್ಲ. ಕಳೆದ 5-6 ದಿನದಿಂದಲೂ ಈ ಮುದುಕಪ್ಪ ದೊಡ್ಡ ಬಾತಿಯಲ್ಲಿ ಠಿಕಾಣೆ ಹೂಡಿದ್ದಾನೆ. ಇನ್ನು ಜನರಂತೂ ಹಣದಾಸಿಗಾಗಿ ಈತನಿಗೆ ರಾಜ್ಯಾತಿಥ್ಯ ನೀಡಿದ್ದಾರೆ. ಇನ್ನು ಕೆಲವರಂತೂ ತಮ್ಮ ಕೆಲಸ ಬಿಟ್ಟು ಈತನ ಬಳಿಯೇ ಠಿಕಾಣೆ ಹೂಡಿದ್ದಾರೆ. ಇಂದು ಈತ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳಿ ಅಂತ ಬ್ಯಾಂಕ್ ಚಲನ್ ನೀಡಿ ಪರಾರಿಯಾಗೋಕೆ ಯತ್ನಿಸಿದ್ದಾನೆ. ಇದನ್ನ ಇದ್ರಲ್ಲ ಜೇಬಲ್ಲಿ ಇಟ್ಕೊಂಡ್ಬಿಟ್ಟು ದುಡ್ಡಿದೆ ದುಡ್ಡಿದೆ ಅಂತ ತೋರಿಸ್ಬಿಟ್ಟು ಯಾವಾಗ ಕೊಡ್ತೀರಾ ಅಂದ್ರೆ ನಾಳೆ ಕೊಡ್ತೀವಿ ಅಂದ್ರು. ಗುರುವಾರ ಕೊಡ್ತೀವಿ ಅಂದ್ರೆ ಗುರುವಾರ ಕೊಡಲಿಲ್ಲ, ಶುಕ್ರವಾರ ಕೊಡ್ತೀವಿ ಅಂದ್ರೆ ಇಲ್ಲ ನಾವು ಶುಕ್ರವಾರ ಕೊಡಲ್ಲ ಶನಿವಾರ 11 ಗಂಟೆಗೆ ಕೊಡ್ತೀವಿ ಅಂದ್ರು. 11 ಗಂಟೆಗೆ ಕೊಡ್ತೀವಿ ಅಂದ್ಬಿಟ್ಟು 2 ಗಂಟೆ ಅಂದ್ರು. ಆಮೇಲೆ ಇಲ್ಲ ನಿಜ ತಿಳಿತು, ಬೇರೆ ಊರಿಂದ ನಿಜ ತಿಳಿದ್ಬಿಟ್ಟು ಆಮೇಲೆ ಅವ್ನು ಕರ್ಕೊಂಡೋಗಿ ಬಾಯ್ ಬಿಡಿಸಿದ್ಮೇಲೆ ಬಾಯ್ ಬಿಟ್ಟಮೇಲೆ ಇದೆಲ್ಲ ಸತ್ಯ ತಿಳಿದ್ವಿ. ಒಟ್ಟಿನಲ್ಲಿ ಹೊಟ್ಟೆಪಾಡಿಗಾಗಿ ವಂಚನೆ ಮಾಡೋಕೆ ಹೋಗಿ ಈ ಮುದುಕಪ್ಪ ಸಿಕ್ಕಿಬಿದ್ದಿದ್ದಾನೆ. ಇನ್ನು ಮುಂದೆಯಾದರೂ ಜನರು ಇಂತಹ ವಂಚಕರ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಒಳಿತು. ರಾಮ್ ಪ್ರಸಾದ್, ರಾಜ್ ನ್ಯೂಸ್, ದಾವಣಗೆರೆ.